ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶುಭ ದಿನ ಇಂದು ನಾವು ಏಳನೇ ತರಗತಿ ನಾಲ್ಕನೇ ಪದ್ಯಪಾಠವಾದ ವಚನಗಳ ಭಾವ ಸಂಗಮ ಎಂಬ ಪದ್ಯದ ಸಾರಾಂಶವನ್ನು ವಿವರವಾಗಿ ಅಭ್ಯಾಸಿಸೋಣ ಮೊದಲಿಗೆ ನಾವು ಪದ್ಯದ ಪ್ರವೇಶ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹನ್ನೆರಡನೇ ಶತಮಾನ ಅತ್ಯಮೂಲ್ಯವಾದುದು ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ವಿಶಿಷ್ಟ ಸಾಹಿತ್ಯ ಪ್ರಕಾರ ಜನಸಾಮಾನ್ಯರು ತಮ್ಮ ಸ್ವಾನುಭೂತಿ ನಿವೇದನೆಗಳನ್ನು ತಮ್ಮ ತಮ್ಮ ಇಷ್ಟದೇವರ ಹೆಸರಿನಲ್ಲಿ ಅಂಕಿತವನ್ನಿಟ್ಟುಕೊಂಡು ವಚನಗಳ ರೂಪದಲ್ಲಿ ಹೊರಹೊಮ್ಮಿದ ಕಾಲವಿದು ಈ ಕಾಲದಲ್ಲಿ ಜಾತಿ ಭೇದವಿಲ್ಲದೆ ಗಂಡು ಹೆಣ್ಣೆಂಬ ತಾರತಮ್ಯವಿಲ್ಲದೆ ಹಲವಾರು ಮಂದಿ ವಚನಗಳನ್ನು ರಚಿಸಿದ್ದಾರೆ ಜೇಡರ ದಾಸಿಮಯ್ಯ ಬಸವಣ್ಣ ಅಲ್ಲಮ್ಮ ಪ್ರಭು ಚನ್ನಬಸವಣ್ಣ ಅಕ್ಕಮಹಾದೇವಿ ಮಡಿವಾಳ ಮಾಚಿದೇವ ಮುಕ್ತಾಯಕ್ಕ ಸತ್ಯಕ್ಕ ಮೊದಲಾದವರ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಹೇರಳವಾಗಿವೆ ಈ ವಚನಕಾರರ ವಚನಗಳನ್ನು ಅವರವರ ವಚನಾಂಕಿತದಿಂದ ಸುಲಭವಾಗಿ ಅದರ ಕತ್ರುವನ್ನು ರಚನೆಕಾರರನ್ನು ಗುರುತಿಸಲು ಸಾಧ್ಯವಾಗಿದೆ ಇಂಥ ಅಮೂಲ್ಯ ವಚನಗಳ ಭಾವಾಂತರಂಗದಲ್ಲಿ ಭಕ್ತನ ಪರೀಕ್ಷೆ ಪರಿಶುದ್ಧತೆ ಆಚಾರ ವಿಚಾರಗಳು ಹಾಗೂ ಭಕ್ತರ ಪ್ರಾಮಾಣಿಕ ನಡೆನುಡಿಗಳನ್ನು ಈ ವಚನ ಭಾವಸಂಗಮದಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಜೇಡರ ದಾಸಿಮಯ್ಯ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಜೇಡರ ದಾಸಿಮಯ್ಯ ಹನ್ನೊಂದನೇ ಶತಮಾನದಲ್ಲಿದ್ದ ಹಿರಿಯ ಶಿವಶರಣ ಯಾದಗಿರಿ ಸನಿಹದ ಮುದನೂರಿನವನು ದಾಸಿಮಯ್ಯ ಪ್ರಥಮ ವಚನಕಾರನೆಂದೇ ಮಾನ್ಯನಾಗಿದ್ದಾನೆ ರಾಮನಾಥ ಎಂಬ ಅಂಕಿತದಿಂದ ರಚಿಸಿರುವ ಇವರ ನೂರೈವತ್ತು ವಚನಗಳು ದೊರೆತಿವೆ ಸರಳ ಮತ್ತು ನೇರ ನಿರೂಪಣೆಯಿಂದ ಕೂಡಿದ ದಾಸಿಮಯ್ಯನವರ ವಚನಗಳು ಸಾಮಾಜಿಕ ಮೌಲ್ಯದಿಂದ ಜನಮಾನ್ಯವಾಗಿದೆ ಜೇಡರ ದಾಸಿಮ್ಮಯ್ಯನವರ ಈ ವಚನದಲ್ಲಿ ಶಿವನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷೆಗೆ ಒಳಪಡಿಸಿ ಪರಿಶುದ್ಧರನ್ನಾಗಿ ಮಾಡಿ ಕೈ ಹಿಡಿದು ಕಾಯುತ್ತಾನೆಂಬುದನ್ನು ಉಪಮೆಗಳ ಮೂಲಕ ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ ಇದೀಗ ನಾವು ವಚನಕಾರರ ಪರಿಚಯವನ್ನು ಮಾಡಿಕೊಂಡೆವು ಇದೀಗ ವಚನಗಳನ್ನು ರಾಗಬದ್ಧವಾಗಿ ಆಲಿಸೋಣ சுனியதின் அரது நோடுவ சந்தனே அரது நோடுவ கப்பின கோலினதே பெச்சதே இர்தடே கரவிடி ரெத்தி கொம்ப நம்ம ரமநா ಜೇಡರ ದಾಸಿಮಯ್ಯನವರು ಬರೆದ ಪದ್ಯದ ಸಾರಾಂಶವನ್ನು ತಿಳಿಯೋಣ ಶಿವ ತನ್ನ ಭಕ್ತರನ್ನು ಯಾವ ರೀತಿ ಪರೀಕ್ಷೆ ಮಾಡುತ್ತಾನೆ ಯಾವೆಲ್ಲ ಕಷ್ಟಗಳನ್ನು ಭಕ್ತರಿಗೆ ನೀಡುತ್ತಾನೆ ಎಂಬುದನ್ನು ಜೇಡರ ದಾಸಿಮಯ್ಯ ಈ ವಚನದಲ್ಲಿ ತಿಳಿಸುತ್ತಾರೆ ಅನೇಕ ಹೋಲಿಕೆಗಳ ಮೂಲಕ ಜೇಡರ ದಾಸಿಮಯ್ಯನವರು ಶಿವನು ನೀಡುವ ಪರೀಕ್ಷೆಗಳ ಪರಿಚಯವನ್ನು ಮಾಡುತ್ತಾರೆ ಶಿವ ತನ್ನ ಭಕ್ತರನ್ನು ಭಿಕ್ಷೆ ಬೇಡುವಂತೆ ಅಂದರೆ ಬೇಡಿ ತಿನ್ನುವಂತೆ ಮಾಡುತ್ತಾನೆ ಚಿನ್ನ ಹೊಳೆಯಬೇಕಾದರೆ ಮಿಸುನಿ ಎಂದರಲ್ಲಿ ಹೊಳೆಯುವುದು ಎಂದು ಅರ್ಥ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿ ಅದನ್ನು ತಿಕ್ಕಿದಾಗ ಅದು ಪಳಪಳನೆ ಹೊಳೆಯುತ್ತದೆ ಈ ರೀತಿ ಶಿವ ತನ್ನ ಭಕ್ತರಿಗೆ ಕಷ್ಟವನ್ನು ಕೊಡುತ್ತಾನೆ ಚಂದನ ಎಂದರೆ ಗಂಧ ಗಂಧವನ್ನು ಹರಿದರೆ ಮಾತ್ರ ಅದರ ಪರಿಮಳ ಹೊರಬರಲು ಸಾಧ್ಯ ಹೊಳೆಯುವುದು ಅಂದರೆ ತಿಕ್ಕಿದಾಗ ಸುಗಂಧ ಬರುತ್ತದೆ ಬಹಳ ಹೊತ್ತು ಗಂಧವನ್ನು ತಿಕ್ಕಿದಾಗ ಗಂಧ ಪರಿಮಳ ಸೂಸುವಂತೆ ಶಿವನು ಅತಿಯಾದ ಕಷ್ಟವನ್ನು ಭಕ್ತರಿಗೆ ಕೊಟ್ಟು ಈ ಪರೀಕ್ಷೆಯನ್ನು ಭಕ್ತ ಧೈರ್ಯದಿಂದ ಎದುರಿಸಿದರೆ ಆಗ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅವನು ಬಯಸಿದ್ದೆಲ್ಲವೂ ಅವನದಾಗುತ್ತದೆ ಹರೆದು ನೋಡುವ ಕಬ್ಬಿನ ತುಂಡು ತುಂಡು ಮಾಡಿ ಗಾಣಕ್ಕೆ ಹಾಕಿ ರಸ ತೆಗೆಯುವಂತೆ ಅದರ ರಸ ಸಿಗಬೇಕಾದರೆ ಕಬ್ಬನ್ನು ಯಾವ ರೀತಿ ಗಾಣಕ್ಕೆ ಹಾಕಿ ಅರೆಯದು ನೋಡಬೇಕು ಆ ರೀತಿ ಶಿವನು ತನ್ನ ಭಕ್ತರನ್ನು ಪರೀಕ್ಷೆ ಮಾಡುತ್ತಾನೆ ಈ ರೀತಿ ಎಲ್ಲ ಕಷ್ಟವನ್ನು ಭಕ್ತ ಎದುರಿಸಿ ಗೆದ್ದರೆ ಬೆದರದೆ ಬೆಚ್ಚದೆ ಇದ್ದರೆ ಆಗ ಶಿವ ತನ್ನ ಭಕ್ತರನ್ನು ಕರವಿಡಿದು ಎತ್ತಿಕೊಂಡು ಸ್ವರ್ಗದಲ್ಲಿ ಸುಂದರ ಬದುಕನ್ನು ನೀಡಿ ಯಾವಾಗಲೂ ಸುಖ ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುತ್ತಾನೆ ಕೊನೆಗೆ ತನ್ನ ಮನುಷ್ಯನು ಬಯಸಿದ ಮುಕ್ತಿಯನ್ನು ದಯಪಾಲಿಸುತ್ತಾನೆ ಎಂಬುದು ಜೇಡರದ ಸೀಮೆಯದ ವಚನಗಳ ಒಂದು ಸಾರಾಂಶ ಇದೀಗ ನಾವು ಮಡಿವಾಳ ಮಾಚೆಯ ಈ ವಚನಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಮಡಿವಾಳ ಮಾಚೆಯ ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರು ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಇಪ್ಪರಗಿ ಬಸವಣ್ಣನವರ ಕೀರ್ತಿ ಕೇಳಿ ಹೊಸ ಧರ್ಮಕ್ಕೆ ಆಕರ್ಷಣೆಗೊಂಡು ಕಲ್ಯಾಣಕ್ಕೆ ಹೋದವರಲ್ಲಿ ಮೊದಲಿಗರು ಮಾಚಯ್ಯ ಕಲ್ಯಾಣದಲ್ಲಿ ಶಿವಶರಣರ ಬಟ್ಟೆಗಳನ್ನು ಮಾತ್ರ ಮಡಿ ಮಾಡಿಕೊಂಡಿದ್ದವರು ಇವರ ಮುನ್ನೂರ ಐವತ್ತ ಮೂರು ವಚನಗಳು ಉಪಲಬ್ಧವಾಗಿವೆ ಇವರ ವಂಚನಾಂಕಿತ ನಾಮ ಕಲಿದೇವರ ದೇವ ಎಂಬುದು ಶಿವಭಕ್ತರು ಅನೇಕ ಸತ್ಪರೀಕ್ಷೆಗಳಿಂದ ಪರಿಶುದ್ಧರಾಗಿದ್ದಾರೆ ಅನ್ಯಾಯ ಮಾರ್ಗವನ್ನು ಹಿಡಿದು ನಡೆಯುವ ಸಾಮಾನ್ಯ ಮನುಷ್ಯರು ತಮ್ಮ ಹೀನ ಕೃತ್ಯಗಳಿಂದ ಅನೇಕ ಜನ್ಮಾಂತರಗಳಲ್ಲಿ ಬಳಲುತ್ತಾರೆ ಶಿವಭಕ್ತರನ್ನು ಈ ಜನ್ಮಾಂತರಗಳಿಂದ ಬಳಲಿಸದೆ ಅವರಿಗೆ ಶಿವಾಚಾರದ ಸನ್ಮಾರ್ಗ ತೋರಿಸು ಎಂಬುದು ಈ ವಚನದಲ್ಲಿದೆ ಈಗ ನಾವು ವಚನಗಳನ್ನು ರಾಗಬದ್ಧವಾಗಿ ಆಲಿಸೋಣ ಅಂಧಕಾರದ ಚಂದ್ರನ ಪ್ರಭೆಯಾಯಿತು ನಿಂದಕಾರ ನುಡಿಯಿಂದ ಈಡಿಸಲೇ ಶಿವಭಕ್ತಿಯ ಪ್ರಭೆಯಾಯಿತು बहुदि अविन्दतिवर्कशास्त्रनि मगति कर कूरे नानजन्म केरदे शिवाचारदा पथवा तोरय्या कलिदेवरा देवा ವಚನವನ್ನು ರಾಗಬದ್ಧವಾಗಿ ಆಲಿಸಿದ್ದಿರಲ ಮಕ್ಕಳೇ ಇದೀಗ ವಚನದ ಸಾರಾಂಶವನ್ನು ತಿಳಿಯೋಣ ಮಡಿವಾಳ ಮಾಚಯ್ಯನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳುತ್ತಾರೆ ಅಂಧಕಾರ ಸೂರ್ಯನು ಮುಳುಗಿದ ನಂತರ ಜಗತ್ತಿನಲ್ಲಿ ಕತ್ತಲೆ ಆವರಿಸುತ್ತದೆ ಆ ಕತ್ತಲೆ ಬಂದಾಗ ಬೆಳಕನ್ನು ನೀಡುವವರು ಚಂದ್ರ ನಮಗೆ ಕತ್ತಲೆ ಬಂದಾಗಲೇ ಬೆಳಕಿನ ಮಹತ್ವ ತಿಳಿಯುತ್ತದೆ ಜೀವನದಲ್ಲಿ ಅಂಧಕಾರ ಬಂದಾಗ ಶಿವ ಬೆಳಕನ್ನು ನೀಡುತ್ತಾನೆ ಎನ್ನುವುದು ವಚನಕಾರರ ಅಭಿಪ್ರಾಯ ನಿಂದಕರಿಂದ ಭಕ್ತರನ್ನು ಪಾರು ಮಾಡುವವನು ಶಿವ ಶಿವ ತನ್ನ ಭಕ್ತರನ್ನು ಕುತಂತ್ರಿಗಳಿಂದ ತಮಾಷೆ ಕುಚೇಷ್ಟೆಗಳನ್ನು ಮಾಡುವವರಿಂದ ತನ್ನ ಭಕ್ತರನ್ನು ಕಾದು ಕಾಪಾಡುತ್ತಾನೆ ಯಾರು ನಿಂದಿಸುತ್ತಾರೋ ಅವರಿಗೆ ಕೆಟ್ಟದಾಗುತ್ತದೆ ಶಿವಭಕ್ತರಿಗೆ ಶಿವ ಕೈ ಹಿಡಿದು ನಡೆಸುತ್ತಾನೆ ಶಿವಭಕ್ತರು ಏನೇ ಒಳ್ಳೆಯದು ಮಾಡಲಿಕ್ಕೆ ಹೋದರೂ ಇತರರು ಅವರನ್ನು ಝರಿದರೆ ಅವರ ಕೆಲಸಕ್ಕೆ ಅಡ್ಡಿಪಡಿಸಿದರೆ ಸಮಸ್ಯೆ ಉಂಟು ಮಾಡಿದರೆ ಮೋಸದಿಂದ ಕೆಟ್ಟವರ ಜೊತೆ ಸೇರಿಸದೆ ಶಿವಭಕ್ತರನ್ನು ನಾನಾ ಜನ್ಮಕ್ಕೇರಿಸದೆ ಅವರಿಗೆ ಒಳ್ಳೆಯ ಮಾರ್ಗ ದಯಪಾಲಿಸುತ್ತಾನೆ ಸನ್ಮಾರ್ಗ ಮುಕ್ತಿಯನ್ನು ನೀಡುತ್ತಾನೆ ಯಾವ ಜನರು ಶಿವ ಭಕ್ತರಿಗೆ ಕೇಡನ್ನು ಬಯಸುತ್ತಾರೋ ಶಿವನು ಕೇಡನ್ನು ಬಯಸುವ ಜನರಿಗೆ ಕೇಡನ್ನು ದಯಪಾಲಿಸುತ್ತಾರೆ ಆದರೆ ತನ್ನ ಭಕ್ತರನ್ನು ಕೇಡಿನಿಂದ ಕಾಪಾಡುತ್ತಾನೆ ಎಂಬುದು ವಚನಕಾರರಾದ ಮಡಿವಾಳ ಮಾಚಯ್ಯ ಇವರ ವಚನದ ಒಂದು ಸಾರಾಂಶ ವಿದ್ಯಾರ್ಥಿಗಳೇ ಹಿಂದೂ ನಾವು ಜೇಡರ ದಾಸಿಮಯ ಮತ್ತು ಮಡಿವಾಳ ಮಾಚೆಯ ಇಬ್ಬರು ವಚನಕಾರರ ಪರಿಚಯ ಹಾಗೂ ಅವರು ಬರೆದಿರುವಂತಹ ವಚನಗಳ ಸಾರಾಂಶವನ್ನು ಅಭ್ಯಾಸಿಸಿದವು ಮುಂದಿನ ತರಗತಿಲಿ ಮುಕ್ತಾಯಕ ಹಾಗೂ ಸತ್ಯಕ್ಕ ಇವರು ಬರೆದರ ವಚನಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಧನ್ಯವಾದಗಳು